ಎಲ್ಲ ಕಾಮನ್ ಆಗೋಯ್ತಲ್ವಾ. ಸ್ಟಾರ್ಟಿಂಗ್ ಅಲ್ಲಿ ಕೋವಿಡ್ ಬಂದ್ರೆ ನಾವು ಮನೇಲಿ ಬಂದ್ರೆ ಯಾರು ನಾವು ಹೇಳ್ಕೊಂತಾನೆ ಇರಲಿಲ್ಲ ಅಲ್ವಾ. ಕೊರೋನಾ ಬಂದ್ರೆ ಇವಾಗ ಕೊರೋನಾ ಅಂದ್ರೆ ಪ್ರತಿಷ್ಠೆ ಆಗ್ಬಿಟ್ಟಿದೆ ಅಲ್ವಾ. ಆ ರೀತಿ ಇದು ಒಂದು ಸಾಮಾನ್ಯ ಕಾಯಿಲೆ ಅಷ್ಟೇ, ಇದ್ರಲ್ಲಿ ನಾವೇನು ಸ್ಪೆಷಲ್ ಆಗಿರೋ ಬಿ ಪಿ ಶುಗರ್ ಏನಿದೆ ಅದೇ ತರ ಇದು ಒಂದು ಕಾಯಿಲೆ. ಇದನ್ನ ನಾವು ಜನ ಅರ್ಥ ಮಾಡ್ಕೋಬೇಕು. ಮಾನಸಿಕ ಅಸ್ವಸ್ಥತೆ ಅನ್ಸೋದು ಅವನು ಹುಚ್ಚ ಅಂದ್ಬಿಟ್ಟು ಅವನು ಹುಚ್ಚ ಮತ್ತೆ ಒಂದೊಂದ್ಸಲ ಹೋಗಿ ಹುಷಾರಾಗಿ ಮತ್ತೆ ವಾಪಸ್ ಬಂದಾಗ ನಮ್ಮೂರಲ್ಲಿ ಅಂತ ವ್ಯಕ್ತಿ ಯಾರನ್ನ ಬಂದ್ರೆ ಅವ್ರಿಗೆ ನಾವು ಏನ್ ಮಾಡ್ಬೇಕು ಅಂದ್ರೆ ಅವ್ರನ್ನ ಮತ್ತೆ ಚುಚ್ಚಿ ಮಾತಾಡುವಂತ ಪ್ರಯತ್ನವನ್ನ ನಾವು ಮಾಡಬಾರ್ದು. ಬೇರೆ ಹುಚ್ಚ ಇದೆ ಆಸ್ಪತ್ರೆಗೆ ಹೋಗಿದ್ದೆ ನೀನಂತವನು ನೀನಿಂತವನು ಅಂತ ಹೋದಾಗ ಅವ್ರ ಮೆಂಟಲ್ ಸ್ಟೇಟಸ್ ಅವರು ರಿಕವರಿ ಆಗಿ ಏನ್ ಬಂದಿರ್ತಾರೆ ಹೇಗೆ ಅವ್ರಿಗೆ ಅದನ್ನ ನೀವು ನೆನ್ಸ್ಕೊಡ್ತಾ ಇದ್ದೀರಾ ಅಂತ ಅನ್ನಿಸ್ತದೆ. ಮತ್ತೆ ಅವರು ಅದೇ ರೀತಿ ವಾಪಸ್ ಹಿಂದೆ ಏನ್ ಮಾಡ್ತಾರೋ ಅದೇ ರೀತಿ ಅವ್ರಿಗೆ ಮೈಂಡ್ ಅಲ್ಲಿ ಸೆಟ್ ಆಗಿ ಮತ್ತೆ ಅವ್ರಿಗೆ ಆರೋಗ್ಯದಲ್ಲಿ ಏರುಬೇರಾಗೋದು ಬಿ ಪಿ ಜಾಸ್ತಿ ಆಗೋದು ನನಗೆ ಇವ್ರಿಗೆ ಹೇಳ್ತಾರೆ ಅಂತೇಳಿ ಇದು ನಿಲ್ಬೇಕು. ನಮ್ಮ ಸಮಾಜದಲ್ಲಿ ನಿಲ್ಬೇಕು. ನಮ್ಮ ಮನೆ ಅಕ್ಕಪಕ್ಕ ಯಾರಂತ ಒಬ್ಬ ವ್ಯಕ್ತಿ ಇದ್ದಾರೆ ಅಂದ್ರೆ ಅವ್ನು ಹುಷಾರಾಗಿ ಬಂದಂತ ನಮ್ಮ ಸಾಮಾನ್ಯವಾಗಿ ನಮ್ಗೇನು ಬದುಕೋಗ್ತಿದೆ ಅವ್ರಿಗೂ ಹೋಗ್ತಿದೆ. ಆರ್ಟಿಕಲ್ 21 ಹೇಳುತ್ತೆ ಏನ್ ಮಾಡ್ಬೇಕು, ಜೀವಿಸ್ಬೇಕು, ಹೇಗೆ ಜೀವಿಸ್ಬೇಕು, ಗೌರವಿಲ್ಲದವಾಗಿ ಜೀವಿಸ್ಬೇಕು. ನಾವು ಹೇಗೋ ಒಂದು ಬದುಕೋದಲ್ಲ, ನಾವು ಗೌರವ ಇನ್ನೊಬ್ಬರನ್ನ ನೋಡ್ಕೋಬೇಕು, ಇನ್ನೊಬ್ರು ಸಹ ನಮ್ಮ ಗೌರವ ಕೊಡ್ಬೇಕು. ಆ ರೀತಿ ನಾವು ನಡ್ಕೊಂಡು ಜೀವನವನ್ನು ಸಾಗಿಸ್ಬೇಕು ಅಂತೇಳಿ ಆರ್ಟಿಕಲ್ 21 ನಮ್ಮ ಭಾರತ ಸಂವಿಧಾನ ಹೇಳ್ತಾರೆ. ಆದ್ರಿಂದ ಇವತ್ತು ಮಾನಸಿಕ ಕಾಯಿಲೆ ಅಂತಕ್ಕಂಥದ್ದು ಸಾಮಾನ್ಯವಾಗಿ ಆಗ್ತದೆ. ಇನ್ನ ನೀವು ಸಾಮಾನ್ಯ ಊರುಗಳಲ್ಲಿ ನೋಡ್ತೀರಾ ಅಮ್ಮಸ ಬಂದ್ರೆ ಹೆಂಗೆ ಮಾಡ್ತಾರೆ ಅನ್ನೋದು ನಿಮಗೆ ಗೊತ್ತಿದೆ. ಅದು ಒಂದ್ ಕೈಂಡ್ ಆಫ್ ಮೆಂಟಲ್ ಏನೋ ಇಲ್ಲ ಸರ್, ಅದಕ್ಕೂ ಸಹ ಔಷಧಿಗಳಿದ್ದಾರೆ, ಕನ್ಸಿಲೇಟ್ ಮಾಡ್ತಾರೆ. ಅವ್ರನ್ನ ಅದನ್ನ ಆಚೆ ಬರಲಿಕ್ಕೆ ಎಷ್ಟು ಸಹಾಯ ಆಗಬೇಕು ಅಷ್ಟೆಲ್ಲ ವೈದ್ಯಾಧಿಕಾರಿಗಳಿದೆ, ತಂಡ ಇದೆ, ಕನ್ಸಲ್ಟೆಂಟ್ಸ್ ಇದ್ದಾರೆ, ಕ್ರಿಯೇಟರ್ಸ್ ಇದ್ದಾರೆ, ಮಾತಾಡಿ ಅವರಲ್ಲಿ ಏನು ಮಾನಸಿಕ ಒತ್ತಡ ಇದನ್ನ ಆಚೆ ತೆಗಿತಾರೆ ಅಂತ ಒಂದು ವ್ಯವಸ್ಥೆ ಇರೋದ್ರಿಂದ ನೀವು ಅದನ್ನ ಉಪಯೋಗ ಮಾಡ್ಕೋಬೇಕು. ಮತ್ತೆ ಹೆಚ್ಚಾಗಿ ಇದನ್ನ ನಾವು 90% ಅಷ್ಟು ನಾವು ಇದನ್ನ ಗಂಡು ಮಕ್ಕಳಲ್ಲೇ ನೋಡ್ತೇವೆ, ಹೆಣ್ಣು ಮಕ್ಕಳು ಇದು ನೋಡಲ್ಲ ಜಾಸ್ತಿ. ಕಾರಣ ಏನಂದ್ರೆ ಗಂಡು ಮಕ್ಕಳು ಮನಸ್ಸು ಬಿಚ್ಚಿ ಮಾತಾಡೋದಿಲ್ಲ, ಯಾವ್ದು ಅದು ಸಮಸ್ಯೆ. ಅದು ಮನೆಯಲ್ಲಿ ಏನಂತ ಪರಿಸ್ಥಿತಿ ಅಂತ ಗೊತ್ತಿಲ್ಲ. ಹೆಣ್ಮಕ್ಳು ಮನೆಯಲ್ಲಿ ಗಂಡಸರನ್ನ ಮಾತಾಡಿಬಿಡಿ, ನೀವು ಅವ್ರ ಜೊತೆ ಚೆನ್ನಾಗಿ ಮಾತಾಡಿ. ಯಾಕಂದ್ರೆ ನಮ್ಮಲ್ಲಿ ಗಾದೆ ಇದೆ ಅಲ್ವಾ, ಹೆಣ್ಮಕ್ಳು ಮಾತಾಡ್ತಿದ್ರೆ ಅವ್ರ ಮುಗಿಯೋದಿಲ್ಲ, ಅವ್ರ ಮಾತು 1 ಗಂಟೆ ಆದ್ರೂ ಮುಗಿಯಲ್ಲ, 2 ಗಂಟೆ ಆದ್ರೂ ಮುಗಿಯಲ್ಲ ಮಾತೇ ಇದೆ. ನಾವು ಸಾಕಷ್ಟು ಕಾರ್ಟೂನ್ ನೋಡ್ತಾ ಇರ್ತೀವಿ, ಈಗ ಹೆಣ್ಮಕ್ಳು ನಿಂತ್ಕೊಂಡು ಮಾತಾಡ್ತಾ ಇರ್ತಾರೆ, ಅವರು ತುಟ್ಟಿ ಇಟ್ಕೊಂಡಿರ್ತ ಮೇಲೆ ಆ ಕಾಗೆ ಬಂದು ತನ್ನ ಗೂಡು ಕಟ್ಟಿ ಮರಿ ಮಾಡಿ ಮರಿ ಸಮೇತ ಹೋಗ್ತಾವಾದ್ರೂ ಹೆಣ್ಮಕ್ಳು ಮಾತಾಡ್ತಾನೆ ಇರ್ತಾರೆ. ಕುಡಿಟ್ಟು 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 ಒಂದು ಬಲೂನಲ್ಲಿ ಎಷ್ಟು ಗಾಳಿ ಬೀಳಿ ತುಂಬೋದು ಹೇಳಿ, ಮ್ಯಾಕ್ಸಿಮಮ್ ಒಂದಿಷ್ಟು ತುಂಬೋದು, ಆಮೇಲೆ ಹೊಡಿತದಲ್ವಾ ಅದು ಬಲೂನು. ಅದೇ ರೀತಿ ಮನಸ್ಸುಗಳಲ್ಲಿ ನಾವು ಎಷ್ಟು ಒತ್ತಡ ಸಾಧ್ಯವೋ ಅಷ್ಟು ಮಾತ್ರ ಹಾಕ್ಬೋದು. ಆದ್ರಿಂದ ನಮ್ಮ ಮನಸ್ಸಲ್ಲಿರ್ತಕ್ಕಂಥ ಎಲ್ಲ ಒತ್ತಡವನ್ನು ನಾವು ಮಾತಾಡೋದ್ರ ಮೂಲಕವಾಗಿ, ಖುಷಿ ವಿಚಾರಗಳನ್ನ ಹಂಚ್ಕೊಳ್ಳೋದ್ರ ಮೂಲಕವಾಗಿ, ದುಃಖದ ವಿಚಾರಗಳನ್ನ ದುಃಖಪಡಿಸಿ, ನೀವು ಬೇಕಾದ್ರೆ ಕಣ್ಣೀರಾಕಿ ಹಚ್ಚಿ, ನಿಮ್ಮ ದುಃಖ ಎಲ್ಲ ಕಡಿಮೆ ಆಗುತ್ತೆ, ಮನಸ್ಸು ಹಗುರ ಆಗ್ತದೆ. ಇದನ್ನ ನಾವು ಪ್ರತಿನಿತ್ಯ ಮನೆಯಲ್ಲಿ ಇರ್ತಕ್ಕಂಥ ಎಲ್ಲವರಿಗೂ ಸಹ ಅಳವಡಿಸ್ಬೇಕಿದೆ. ಆವಾಗ ನಾವು ಒಂದು 40% ಅಷ್ಟು ಒತ್ತಡವನ್ನ ನಿವಾರಣೆ ಮಾಡ್ಬೋದು. ಇನ್ನು ಮಿಕ್ಕಿದ್ದು ಅದಕ್ಕಿಂತ ಮೀರಿದ ಯಾವ್ದಾರ ಇತ್ತು ಅಂದ್ರೆ ಅವೆಲ್ಲ ನೆಕ್ಸ್ಟ್ ಹಾಸ್ಪಿಟಲ್ಗಳಿಗೆ ಹೋಗ್ಬೇಕಾಗುತ್ತೆ, ಕನ್ಸಲ್ಟೇಷನ್ ಮಾಡಬೇಕಾಗ್ತದೆ, ಔಷಧಿಗಳನ್ನ ಕೊಡ್ಬೇಕಾಗ್ತದೆ, ಅಲ್ಲಿ ಕ್ಯೂರ್ ಆಗುತ್ತೆ. ಆದ್ರಿಂದ ಮಾನಸಿಕ ರೋಗ ಅಂತಕ್ಕಂಥದ್ದು ನಾವು ಈ ರೀತಿ ಅನ್ಕೊಂಡಂಗೆ ಏನೋ ಹುಚ್ಚ ಅನ್ನೋದು, ಮಾನಸಿಕ ಅಸ್ವಸ್ಥ ಅನ್ನೋದು, ಇವನ್ನೆಲ್ಲ ನಾವು ಸಮಾಜದಲ್ಲಿ ಬಿಟ್ಟು ಅವ್ರಿಗೆ ಒಂದು ಗೌರವ ಕೊಟ್ಟು ಯಾರು ಹುಷಾರಾಗಿ ವಾಪಸ್ ಕೊಡ್ತಾರೋ ಅವ್ರನ್ನ ಪ್ರತಿ ವಿಶ್ವಾಸದಿಂದ ನೋಡಿ ನಿಮ್ಮ ಊರುಗಳಿರ್ತಕ್ಕಂಥವ್ರನ್ನ ಅವ್ರ ಮತ್ತೆ ಈ ಆಡ್ಸೋದು ಬೇಡ, ಅವರು ಸಾಮಾನ್ಯ ಮನಸ್ಥಿತಿಗೆ ಬಂದಿರ್ತಾರೆ, ಅದನ್ನ ನಾವು ಮನಗಣಬೇಕು. ಇವತ್ತು